ಕನ್ನಡ ಸಿನಿಮಾ ನಿರ್ದೇಶಕರು ಅಂತ ನಮ್ಮ ಆತ್ಮೀಯ ಸಹೋದರು ಹಾಗೂ ಆತ್ಮೀಯ ಸ್ನೇಹಿತರು. ಮನೋ ಭಾವ ಚೇಂಜು ಒಳ್ಳೆ ನಿರ್ದೇಶಕರ ಅದು ಯಾಕಂತ ಒಳ್ಳೆ ಆಕ್ಟಿವಿಟೀಸ್ ಇದೆ ಅವರಿಗೆ ಒಳ್ಳೆಯ ರೀತಿಯಿಂದ ಸಿನಿಮಾ ಮಾಡಿದ್ದಾರೆ. ಅವರು ಫಾರೆಸ್ಟ್ನಲ್ಲಿ ಹೋಗಿ ಅವರ ನೈಜಿಕತೆಯನ್ನು ಅಲ್ಲಿದ್ದಂಥ ಬುಕ್ಕಟ್ಟು ಜನಾಂಗದ ನೈಜಿಕತೆಯನ್ನು ಅವರಲ್ಲಿ ಮನದಾಳದ ಇಂಗಿತವನ್ನು ಹತ್ಕೊಂಡು ಒಂದು ಸಮಪಟ್ಟು ಒಂದು ಈ ಒಂದು ಪಿಕ್ಚರನ್ನು ನಿರ್ದೇಶನ ಮಾಡಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ನಮಸ್ಕಾರ ಮಾಡಬೇಕು ಅನ್ನೋ ಒಂದು ಮನೆಯಿಂದ ಎಲ್ಲ ಉತ್ತರ ಕರ್ನಾಟಕದಲ್ಲೂ ಸಹ ಈ ಪಿಕ್ಚರನ್ನು ತೊಗೊಂಡು ಕಾಡಿನಲ್ಲಿ ಆಗ್ತಕ್ಕಂಥ ಅನ್ಯಾಯ ಹಾಗೂ ಅಸಮಾಧಾನಗಳನ್ನು ಎಲ್ಲ ಜನರಿಗೆ ಗೊತ್ತಾಗಬೇಕು. ಕಾಡಿನಿಂದ ನಮ್ಮ ಸಮಾಜಕ್ಕೆ ಎಷ್ಟು ಒಳ್ಳೆಯದಿದೆ, ಅವನ್ನು ನಾಶ ಮಾಡೋದ್ರಿಂದ ನಮ್ಮ ಸಮಾಜದಿಂದ ಎಷ್ಟು ಹಾನಿ ಇದೆ, ಆಕ್ಸಿಜನ್ ಆಗಲಿ ಅಥವಾ ಫಲವತ್ತಾದ ಭೂಮಿ ಆಗಲಿ ಜನರಿಗೆ ಸರ್ಕಾರ ಎಷ್ಟು ಅದರಿಂದ ಉಪಯೋಗ ಇದೆ ಅನ್ನೋದನ್ನ ತಿಳಿಸ್ಕೊಟ್ಟದಕ್ಕಾಗಿ ಅವರಿಗೆ ಎರಡು ಸಾವಿರ ಹೇಳಬೇಕು. ಅದೇ ಜನರಿಗೂ ಮನೆಯಾಗಲಿ ಹಳ್ಳಿಯಲ್ಲಿ ಉತ್ತರ ಕರ್ನಾಟಕದಿಂದ ತೀಳಿ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ನಮ್ಮ ಟ್ರೈಬಲ್ ತರಗಳಲ್ಲಿ ಟ್ರೈ ಮಾಡ್ತಿದ್ರು. ಆ ನಂತರ ಎಲ್ಲ ಕಡೆ ವೆಸ್ಟ್ ಫೈನಲ್ ಆಗಿದ್ದಾರೆ. ಈಗ ಎಲ್ಲಿ ಬೆಳವಾದಲ್ಲಿ ಇದೆ ಅನ್ನೋದು ರಾಯಭಾಗದಲ್ಲಿದೆ. ಇನ್ನು ಹತ್ತನೇ ಮಾಡುತ್ತೆ ಒಂದು ರೆಕಾರ್ಡ್ ಅನ್ನ ಅವರ ಅಮೃತಾಸ್ತ್ರ ಬಿಡುಗಡೆ ಮಾಡಿದ್ವಿ. ಅವರು ಅದ್ರ ಬಗ್ಗೆ ಶುಭ ಹಾರೈಸಿದ್ದಾರೆ ಒಳ್ಳೆ ನಡೀಲಿ ಆಗಲಿ ಕಾಡಿನ ಬಗ್ಗೆ. ಯಾಕಂದ್ರೆ ಫಾರೆಸ್ಟ್ ಅಂತಂದ್ರೆ ಎಲ್ಲ ಈಗಿನ ಇದರಲ್ಲಿ ಬೆಳೆಸ್ಬೇಕು ಉಳಿಸ್ಬೇಕು ಅನ್ನೋದನ್ನ ನೀರು ನಮ್ಮ ಸೃಷ್ಟಿ ಸೌಂದರ್ಯನ ಮಾಡುವಂತ ಫಾರೆಸ್ಟ್ ಅದರಿಂದ ನಮ್ಗೆ ಬಹಳ ಒಳ್ಳೆಯ ಸಿದ್ದರಾಮ ಸಾಹೇಬರು ಅವ್ರಿಗೆ ನಮ್ಮ ಟೀಮ್ ಇದೆ ಎಲ್ಲರಿಗೂ ತೋರಿಸ್ಬೇಕು. ಬೆಂಗಳೂರಲ್ಲಿ ತೋರಿಸ್ಬೇಕು ಅಥವಾ ಅಲ್ಲಿ ಬೆಂಗಳೂರಲ್ಲಿ ತೋರಿಸ್ಬೇಕು ಅನ್ನೋ ಒಂದು ಆಸೆ ಇದೆ. ಅದಕ್ಕೆ ಪಿಕ್ಚರ್ ಮೊದಲು ಹೋಗ್ಲಿ ಎಲ್ಲ ಜನರು ಮೆಚ್ಚಿ ಗಳಿಸಿದ ನಂತರ ಫಿಫ್ಟಿ ಡೇಸ್ ಆದ ನಂತರ ಸತೀಶ್ ಅವರಿಗೆ ಹಾಗೂ ಸಿದ್ದರಾಮ ಸಾಹೇಬರಿಗೆ ಯಾಕಂದ್ರೆ ಅದ್ರ ಬಗ್ಗೆ ಅವರು ಫಾರೆಸ್ಟ್ ಆಗಲಿ ನೇಚರ್ ಆಗಲಿ ನೀರಿನ ಬಗ್ಗೆ ಆಗಲಿ ಭೂಮಿ ಬಗ್ಗೆ ಆಗಲಿ ಸಮಾಜದ ಬಗ್ಗೆ ಅದು ಹಿಂದೂ ಸಮಾಜದ ಬಗ್ಗೆ ಮಕ್ಕಳ ಜನಾಂಗದ ಬಗ್ಗೆ ಬುದ್ಧ ಬಸವ ಅಂಬೇಡ್ಕರ್ ಅಂತೇಳಿ ಅವರ ತತ್ವ ಸಿದ್ಧಾಂತಗಳು ಬಹಳ ಒಳ್ಳೆಯ ಸತೀಶ್ ಅವರ ಸಿದ್ಧಾಂತ ಬಹಳ ಒಳ್ಳೆಯವೆ. ಅದಕ್ಕೆ ಇದನ್ನು ತೋರಿಸೋದ್ರ ಬಗ್ಗೆ ಬಹಳ ಮೆಚ್ಚಿಗೆ ಆಗ್ತದೆ. ಇದು ಜನರು ಮೊದಲು ಮೆಚ್ಚಿ ಅದನ್ನು ಸಕ್ಸೆಸ್ ಮಾಡಿದ ನಂತರ ಅವ್ರು ತೋರಿಸೋದನ್ನು ಅಭಿಪ್ರಾಯ. ಥ್ಯಾಂಕ್ ಯು.